ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ನಾನು ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಗೆ ಬೇಕಾದಂತಹ ಸಾಮಾನ್ಯ ವಿಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ ಈ ಸಾಮಾನ್ಯ ವಿಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳು ಬಹುವಾಗಿ ಏನಪ್ಪಾ ಅಂದರೆ ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಪಿ ಎಸ್ ಐ ಪಿ ಸಿ ಟಿ ಇ ಟಿ ಹೀಗೆ ಸೊ ಪಿ ಎಸ್ ಐನಲ್ಲೇ ಆಯ್ಕೆ ಮಾಡಿಕೊಂಡಂತಹ ಸಾಕಷ್ಟು ಪ್ರಶ್ನೆಗಳು ಇದರಲ್ಲಿ ಇದ್ದಾವೆ ಈ ಕೂಡಲೇ ಇನ್ನು ನಿಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ಹೀಗಿದೆ ಅನಾಫಿಲೀಸ್ ಸೊಳ್ಳೆಯಿಂದ ಬರ್ತಕ್ಕಂಥ ರೋಗ ಯಾವುದು ಅಂದರೆ ಮಲೇರಿಯಾ ರೋಗ ಹರಡುತ್ತೆ ಹಾಗೆಯೇ ಎರಡನೇ ಪ್ರಶ್ನೆ ಹೀಗಿದೆ ಗುರುತ್ವಾಕರ್ಷಣಾ ನಿಯಮವನ್ನು ಕಂಡಿಡಿದಂತಹ ವಿಜ್ಞಾನಿ ಯಾರು ಅಂತಂದರೆ ಎಲ್ಲರಿಗೂ ಗೊತ್ತು ಸರ್ ಐಜಾಕ್ ನ್ಯೂಟನ್ ಇವರ ಮೂರು ನಿಯಮಗಳು ಕೂಡ ನಿಮಗೆ ಗೊತ್ತಿರುತ್ತೆ ಸೊ ಇವರು ಒಂದು ಪ್ರಯೋಗವನ್ನು ಕೂಡ ಮಾಡ್ತಾರೆ ಒಂದು ಚೆಂಡನ್ನು ನಾವು ಮೇಲಕ್ಕೆ ಎಸೆದಾಗ ಅದು ಮತ್ತೆ ಮರಳಿ ಭೂಮಿಗೆ ಬಂದು ತಲುಪುತ್ತೆ ಇಟ್ ಮೀನ್ಸ್ ಭೂಮಿಗೆ ಗ್ರಾವಿಟೇಷನ್ ಇದೆ ಅಂತ ಹೇಳಿ ಅರ್ಥ ಕೊಡುತ್ತೆ ಅಂದರೆ ಗುರುತ್ವಾಕರ್ಷಣ ಇದೆ ಹಾಗೆಯೇ ಮಧುಮೇಹ ಇದರಿಂದ ಉಂಟಾಗುತ್ತೆ ಈ ಡಯಾಬಿಟೀಸ್ ಅಂತ ಹೇಳ್ತೀವಲ್ಲ ನಮ್ಮ ರಕ್ತದಲ್ಲಿ ಇರ್ತಕ್ಕಂಥ ಇನ್ಸುಲಿನ್ ಏನಾದರೂ ಕೊರತೆ ಆಯಿತು ಅಂದರೆ ಡಯಾಬಿಟಿಸ್ ರೋಗ ಬರುತ್ತೆ ಹಾಗೆಯೇ ವಿಟಮಿನ್ ಸಿ ಕಡಿಮೆಯಾದರೆ ಯಾವ ರೋಗ ಬರುತ್ತೆ ಅಂದರೆ ಸ್ಕರ್ವಿ ರೋಗ ಉಂಟಾಗುತ್ತೆ ವಿಟಮಿನ್ ಸಿ ಏನಾದರೂ ನಮ್ಮಲ್ಲಿ ಕಡಿಮೆ ಆಯಿತು ಅಂದರೆ ಆ ತಕ್ಷಣವೇ ನಮಗೆ ಸ್ಕರ್ವಿ ರೋಗ ಉಂಟಾಗುತ್ತದೆ ಇನ್ಸುಲಿನ್ ಯಾವ ಅಂಶವನ್ನು ರಕ್ತದಲ್ಲಿ ನಿಯಂತ್ರಿಸುತ್ತದೆ ಅಂತಂದರೆ ಈ ಇನ್ಸುಲಿನ್ ಪ್ರಮಾಣ ಯಾ ಏನಂದರೆ ಸಕ್ಕರೆಯನ್ನು ನಿಯಂತ್ರಣ ಮಾಡುತ್ತೆ ರಕ್ತ ಕೆಂಪಾಗೋದಕ್ಕೆ ಇದರ ಇರುವಿಕೆ ಕಾರಣವಾಗಿದೆ ರಕ್ತ ಯಾಕೆ ಕೆಂಪಾಗಿರುತ್ತೆ ಅಂದರೆ ಹಿಮೋಗ್ಲೋಬಿನ್ ಇರೋದ್ರಿಂದ ಮನುಷ್ಯನ ದೇಹದ ಉಷ್ಣತೆಯನ್ನು ಅಳೆಯತಕ್ಕಂತಹ ಮಾಪಕ ಯಾವುದು ಅಂದರೆ ಥರ್ಮಾಮೀಟರ್ನ ಮೂಲಕ ಮನುಷ್ಯನ ದೇಹದ ಉಷ್ಣತೆಯನ್ನು ಅಳೆಯಲಾಗುತ್ತೆ ಹಾಗೇನೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ದೇಹದಲ್ಲಿ ಬಿಳಿ ರಕ್ತ ಕಣಗಳ ಪ್ರಮುಖ ಕಾರ್ಯ ಏನಪ್ಪ ಅಂದರೆ ಕಾಯಿಲೆ ವಿರುದ್ಧ ದೇಹವನ್ನು ರಕ್ಷಣೆ ಮಾಡೋದೇ ಈ ಬಿಳಿ ರಕ್ತ ಕಣಗಳ ಒಂದು ಪ್ರಮುಖ ಕಾರ್ಯ ಎಷ್ಟು ರ ಕೆಂಪು ರಕ್ತ ಕಣಗಳು ನಮಗೆ ಸಹಾಯ ಮಾಡ್ತಾವಲ್ಲ ಅದರ ಎರಡು ಪಟ್ಟು ಬಿಳಿ ರಕ್ತ ಕಣಗಳು ನಮ್ಮಲ್ಲಿ ಉತ್ಪತ್ತಿ ಆಗಬೇಕು ಆಗಿ ಆದ ನಂತರ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಕೂಡವು ಹೆಚ್ಚು ಮಾಡುತ್ತೆ ಒಂಬತ್ತನೇ ಪ್ರಶ್ನೆ ಸಾಮಾನ್ಯವಾಗಿ ಮನೆಯಲ್ಲಿ ಬಳಸ್ತಕ್ಕಂಥ ಸಕ್ಕರೆ ಆಗಿರೋದು ಅದರಿಂದ ಅಂದರೆ ಸುಕ್ರೋಸ್ನಿಂದ ಪರಿಸರ ಮಾಲಿನ್ಯ ತಡೆಯಲು ಡೀಸೆಲ್ನಲ್ಲಿ ಯಾವ ಎಣ್ಣೆಯನ್ನು ಬಳಸ್ತಾರೆ ಅಂದರೆ ಈ ಹೊಂಗೆ ಎಣ್ಣೆ ಇದೆಲ್ಲ ಹೊಂಗೆ ಮರದ್ದು ಸೊ ಆ ಹೊಂಗೆ ಮರದ ಎಣ್ಣೆಯನ್ನು ಬೆರೆಸ್ತಾ ಇದ್ದಾರೆ ಇದು ಯಾವುದಕ್ಕೋಸ್ಕರ ಅಂದರೆ ಪರಿಸರ ಮಾಲಿನ್ಯ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನ್ಯಾಕೋ ಅಂತಕ್ಕಂಥದ್ದು ಏನಪ್ಪಾ ಅಂದರೆ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಇದೊಂದು ಸಂಸ್ಥೆಯಾಗಿದ್ದು ಏಡ್ಸನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಸಂಸ್ಥೆ ಹಾಗೆಯೇ ಹದಿನೈ ಹನ್ನೆರಡನೇ ಪ್ರಶ್ನೆ ಕಾಲರ ರೋಗಕ್ಕೆ ಕಾರಣವಾದಂತಹ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದ್ದಾರೆ ವಿಬ್ರಿಯೋ ಕಾಲರ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಈ ಕಾಲರ ರೋಗಕ್ಕೆ ಕಾರಣ ಆಗಿದೆ ಜಿಪ್ಸಮ್ ಅಂತೇಳಿ ರಸಗೊಬ್ಬರ ಕೇಳಿರ್ಬೋದು ಸಾಕಷ್ಟು ಅಡ್ವರ್ಟೈಸ್ಮೆಂಟಲ್ಲೆಲ್ಲ ಕೊಡ್ತಾರೆ ಈ ಜಿಪ್ಸಮ್ ರಸಗೊಬ್ಬರವನ್ನು ನಾವು ಹೇಗಂತ ಕರಿಬೋದು ಅಂದರೆ ಕ್ಯಾಲ್ಷಿಯಂ ಸಲ್ಫೇಟ್ ಹೈಡ್ರೇಡ್ ಅಂತೇನು ಕೂಡ ಕರೆಯಲಾಗುತ್ತೆ ಹಾಗೆಯೇ ಪರಮಾಣು ರಿಯಾಕ್ಟರ್ನೊಳಗೆ ಜರಗ್ತಕ್ಕಂತಹ ಒಂದು ಪ್ರತಿಕ್ರಿಯೆಗಳು ಏನಂದರೆ ವಿದಳನ ಪ್ರತಿಕ್ರಿಯೆಗಳು ಆಗುತ್ತೆ ತುಕ್ಕು ಯಾವುದರ ಪರಿಣಾಮವಾಗಿ ಆಗುತ್ತೆ ಅಂದರೆ ತುಕ್ಕು ಇರುತ್ತಲ್ಲ ಸೊ ಯಾವುದ ಒಂದು ಪರಿಣಾಮ ಅಂದರೆ ಕಬ್ಬಿಣದ ಆಕ್ಸಿಡೀಕರಣದಿಂದಾಗಿ ಆಗುತ್ತೆ ಸಿಗರೇಟ್ ನೋಡಿರಲ್ಲ ನೀವೆಲ್ಲ ಸೊ ಸಿಗರೇಟ್ ಲೈಟ್ರ್ ಇರುತ್ತಲ್ಲ ಆ ಸಿಗರೇಟ್ ಲೈಟರ್ನಲ್ಲಿ ಯಾವ ನಿಲವನ್ನು ಬಳಸ್ತಾರೆ ಅಂದರೆ ಬ್ಯೂಟೇನನ್ನು ಬಳಸಲಾಗುತ್ತೆ ದ್ರವ್ಯದ ನಾಲ್ಕನೆಯ ಹಂತ ಪ್ಲಾಸ್ಮಾ ಈ ಪ್ಲಾಸ್ಮಾ ಹಸಿರು ಎಲೆಯಲ್ಲಿ ಕಂಡುಬರುವಂತಹ ಲೋಹ ಯಾವುದು ಅಂದರೆ ಮ್ಯಾಗ್ನೀಷಿಯಂ ಶಬ್ದದ ತರಂಗಗಳು ಯಾವ ರೀತಿ ಆಗಿರುತ್ತೆ ಅವು ಒಂಥರ ಯಾಂತ್ರಿಕ ತರಂಗಗಳು ಆಗಿರುತ್ತೆ ಸಂಚಾರ ನಿಯಂತ್ರಣ ದೀಪಗಳಲ್ಲಿ ಕೆಂಪು ಬಣ್ಣವನ್ನು ಬಳಸುವ ಕಾರಣ ಈ ಸಂಚಾರ ನಿಯಂತ್ರಣ ದೀಪಗಳಲ್ಲಿ ಹಸಿರು ಕೆಂಪು ಬಣ್ಣವನ್ನು ಬಳಸ್ತಾರಲ್ಲ ಯಾಕೆ ಕೆಂಪು ಬಣ್ಣವನ್ನು ಬಳಸ್ತಾರೆ ಅಂದರೆ ಈ ಕೆಂಪು ಬಣ್ಣದ ಕಿರಣಗಳು ಹೆಚ್ಚು ತರಂಗ ದೂರ ಒಳಗೊಂಡಿರುತ್ತೆ ಹಾಗಾಗಿ ಇದು ಒಳಗೊಂಡಿರೋ ಒಂದು ಕಾರಣ ದೂರದಿಂದಲೇ ಗುರುತಿಸುವುದು ತುಂಬ ಸುಲಭ ಅಂತೇಳಿ ಇದನ್ನು ಬಳಸ್ತಾರೆ ಪ್ರಾಣಿಗಳ ಯಾವ ಅಂಗದಲ್ಲಿ ಕೊಬ್ಬು ಸಂಗ್ರಹವಾಗುತ್ತೆ ಈ ಬೇಡವಾದಂಥ ಪರ್ಯಾಪ್ತ ಕೊಬ್ಬು ಎಲ್ಲಿ ಸಂಗ್ರಹ ಆಗುತ್ತೆ ಅಂದರೆ ಅಡಿಪೋಸ್ ಅಂಗಾಂಶ ಅಂತೇಳಿರುತ್ತೆ ಈ ಅಡಿಪೋಸ್ ಅಂಗಾಂಶದಲ್ಲಿ ಅದು ಶೇಖರಣೆಗೊಳ್ಳುತ್ತೆ ನಮ್ಮ ಆಹಾರದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನ್ಯೂಟ್ರಿಯೆಂಟ್ಸ್ನ ಭಾಗ ಯಾವುದು ಅಂದರೆ ಜೀವಸತ್ವಗಳಲ್ಲಿ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಸೇರಿಕೊಳ್ಳುತ್ತೆ ಅದೇ ರೀತಿಯಾಗಿ ದ್ವಿದಳ ಧಾನ್ಯಗಳು ಯಾವ ಪೋಷಕಾಂಶಗಳ ಉತ್ತಮ ಆಕಾರವಾಗಿದೆ ಅಂತಂದರೆ ಶರ್ಕರ ಪಿಷ್ಟಗಳು ಇವೆಲ್ಲ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬಹಳನೇ ಮುಖ್ಯವಾದಂಥ ಪ್ರಶ್ನೆಗಳು ಹಸಿರು ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ನನ್ನು ಏನನ್ನಾಗಿ ಪರಿವರ್ತಿಸುತ್ತದೆ ಅಂತಂದರೆ ಗ್ಲುಕೋಸನ್ನಾಗಿ ಪರಿವರ್ತನೆ ಮಾಡುತ್ತೆ ಹಾಗೆಯೇ ಈ ಭೂಮಿಯ ಮೇಲಿನ ವಾತಾವರಣದ ಒತ್ತಡಕ್ಕೆ ಕಾರಣ ಏನು ಅಂತಂದರೆ ಗುರುತ್ವಾಕರ್ಷಣೆ ಬಲ ಹಾಗೆಯೇ ನಿರ್ಣಯ ಕೋನ ಅಂತೇಳಿ ಈ ಒಂದು ಪದವು ಏನನ್ನ ವಿವರಿಸುತ್ತೆ ಅಂದರೆ ಬೆಳಕು ವಕ್ರೀಭವನ ಅಥವಾ ವಕ್ರೀಭವಿಸುವ ರೀತಿಯಿಂದ ಪ್ರತಿಫಲನ ಕ್ರಮಕ್ಕೆ ಬರುವಲ್ಲಿನ ಒಂದು ಬಿಂದು ಈ ನಿರ್ಣಯ ಕೋನ ಹಾಗೆಯೇ ಇಪ್ಪತ್ತೈದನೇ ಪ್ರಶ್ನೆ ವಿದ್ಯುತ್ ಇಸ್ತ್ರಿ ಬಾಕ್ಸ್ ನೋಡಿದಿರಾ ನೀವೆಲ್ಲ ಈ ವಿದ್ಯುತ್ ಇಸ್ತ್ರಿ ಬಾಕ್ಸ್ನಲ್ಲಿ ಬಳಸ್ತಕ್ಕಂತಹ ಲೋಹ ಯಾವುದು ಅಂದರೆ ನೈಕ್ರೋಮ್ ಅಂತಕ್ಕಂಥ ಲೋಹವನ್ನು ಇಲ್ಲಿ ಬಳಸಲಾಗುತ್ತೆ ಅದೇ ರೀತಿಯಾಗಿ ಇಪ್ಪತ್ತಾರನೇ ಪ್ರಶ್ನೆ ನಿರ್ಜಲೀಕರಣ ಆದಾಗ ಸಾಮಾನ್ಯವಾಗಿ ದೇಹವು ಕಳೆದುಕೊಳ್ತಕ್ಕಂಥ ಅಂಶ ಯಾವುದು ಅಂದರೆ ಸೋಡಿಯಂ ಕ್ಲೋರೈಡ್ ನಿರ್ಜಲೀಕರಣ ಉಂಟಾಗುತ್ತೆ ನೋಡಿ ನಮ್ಮ ದೇಹದಲ್ಲಿ ಸೊ ಆ ಒಂದು ಸಂದರ್ಭದಲ್ಲಿ ದೇಹ ಯಾವ ಅಂಶವನ್ನು ಕಳೆದುಕೊಳ್ಳುತ್ತೆ ಅಂದರೆ ಸೋಡಿಯಂ ಕ್ಲೋರೈಡನ್ನು ಕಳೆದುಕೊಳ್ಳುತ್ತೆ ಶಬ್ದದ ಅಧ್ಯಯನ ಕುರಿತು ಸಂಬಂಧ ಇರೋದು ಅಂತಂದರೆ ಅಕೌಸ್ಟಿಕ್ ಅಂತಕ್ಕಂಥ ಒಂದು ಭಾಗ ಹಾಗೆಯೇ ಕಲ್ಲು ಹೂಗಳು ಇವುಗಳಿಂದ ಕೂಡಿದೆ ಕಲ್ಲು ಹೂಗಳು ಕೇಳಿರ್ಬೋದು ನಾವು ಅವು ಶಿಲೀಂಧ್ರಗಳು ಮತ್ತು ಪಾಚಿಗಳಿಂದ ಕೂಡಿರ್ತಕ್ಕಂಥ ಹೂಗಳು ವಿದ್ಯುತ್ ಕಾಂತಿಯ ವಿಕಿರಣಗಳು ಒಳಗೊಂಡಿರ್ತಕ್ಕಂಥದ್ದು ಏನನ್ನ ಒಳಗೊಂಡಿರುತ್ತೆ ಅಂದರೆ ಎಲೆಕ್ಟ್ರಾನ್ಗಳನ್ನು ಅದು ಒಳಗೊಂಡಿರುತ್ತೆ ಹಾಗೆಯೇ ಫ್ರೆಂಡ್ಸ್ ಮೂವತ್ತನೇ ಪ್ರಶ್ನೆ ಡೆಟಾಲ್ ರೋಗ ನಿರೋಧಕ ಕಾರ್ಯವು ಯಾವುದರಿಂದ ಆಗುತ್ತೆ ಅಂದರೆ ಕ್ಲೋರೋಝೈಲಿನಾಲ್ ಇದರಿಂದ ರೋಗ ನಿರೋಧಕ ಕಾರ್ಯ ಉಂಟಾಗುತ್ತೆ ಅನಿಲವನ್ನು ದ್ರವಸ್ಥಿತಿಗೆ ತರಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ತಾಪವನ್ನು ಕಡಿಮೆ ಮಾಡಿ ಒತ್ತಡ ಅದೇನಾಗುತ್ತೆ ಅನಿಲ ಸ್ಥಿತಿಯಲ್ಲಿದ್ದಂಥ ವಸ್ತು ದ್ರವ ಸ್ಥಿತಿಗೆ ಮಾರ್ಪಾಡನ್ನು ಹೊಂದುತ್ತೆ ಎಪಿಗ್ಲಾಟಿಸ್ ಅಂಗಾಂಶದ ಕಾರ್ಯವೇನು ಅಂತಂದರೆ ಆಹಾರ ಒಂದು ಶ್ವಾಸನಾಳವನ್ನು ಪ್ರವೇಶಿಸುವುದನ್ನು ತಡೆಯುತ್ತೆ ಈ ಆಹಾರ ಏನಾಗುತ್ತಲ್ಲ ಶ್ವಾಸನಾಳವನ್ನು ಪ್ರವೇಶಿಸಿದಾಗ ಅಪಾಯ ಉಂಟಾಗುತ್ತೆ ಸೊ ಅಂತ ಅಪಾಯವನ್ನು ಇದು ತಡೆಯುತ್ತೆ ಈ ಯಾವುದು ಎಪಿಗ್ಲಾಟಿಸ್ ಅಂಗಾಂಶ ಮೂತ್ರ ಸ್ರವಿಕೆಯನ್ನು ಉತ್ತೇಜಿಸ್ತಕ್ಕಂಥ ಔಷಧಿಗೆ ಏನಂತ ಕರಿತೀವಿ ಅಂದರೆ ಡಯೂರೆಟಿಕ್ ಅಂತ ಹೇಳ್ಬಿಟ್ಟು ಹಾಗೆಯೇ ಯಾವುದು ಪೆಟ್ರೋಲಿಯಂ ಮೇಳ ಅಂತಂದರೆ ಪ್ಯಾರಫಿನ್ ಮೇಣ ರಕ್ತದ ಗುಂಪುಗಳನ್ನು ವರ್ಗ ವರ್ಗೀಕರಣ ಮಾಡಿದವರು ಕಾರ್ಲೆಂಡ್ ಸ್ಪೆನ್ನರ್ ಅವರು ರಕ್ತದ ಗುಂಪುಗಳನ್ನು ವರ್ಗೀಕರಣ ಮಾಡ್ತಾರೆ ಸ್ಪಿನ್ನರ್ ಮೋಟಾರ್ ಗಾಡಿಗಳಲ್ಲಿ ಬಳಸ್ತಕ್ಕಂಥ ಬ್ಯಾಟ್ರಿ ಯಾವುದು ಅಂದರೆ ಸೆಕೆಂಡರಿ ಬ್ಯಾಟ್ರಿಗಳನ್ನು ಬಳಸ್ತಾರೆ ಮಾನವನ ಚಯಾಪಚಯ ಪೀಠ ಚಯಾಪಚಯ ಕ್ರಿಯೆಗಳು ಗೊತ್ತು ನಿಮಗೆ ಈ ಮಾನವನಲ್ಲಿ ಆಗ್ತಕ್ಕಂಥ ಚಯಾಪಚಯ ಪೀಠ ಇದಾಗಿದೆ ಅಂದರೆ ಯಕೃತ್ ಈ ಒಂದು ಭಾಗ ಹಾಗೆಯೇ ಟೆಸ್ಲಾ ಅಂತಕ್ಕಂಥದ್ದು ಇದರ ಘಟಕ ಅಂದರೆ ಅಯಸ್ಕಾಂತೀಯ ಕ್ಷೇತ್ರ ಇದು ಈ ಟೆಸ್ಲಾ ಅಂತಕ್ಕಂಥದ್ದು ಅಯಸ್ಕಾಂತೀಯ ಕ್ಷೇತ್ರದ ಒಂದು ಘಟಕ ಹರ್ಬೇರಿಯಂ ಏನು ಅಂದರೆ ಈ ಒಣಗಿದ ಮಾದರಿ ಒಂದು ಸಂರಕ್ಷಣಾ ಕೇಂದ್ರ ಯೂರಿಯಾ ಕಾಯಿಲೆ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಒಸಡುಗಳಿಗೆ ಸಂಬಂಧಪಟ್ಟಂಥ ಯೂರಿಯಾ ಕಾಯಿಲೆ ನಕಾಶೆಯನ್ನು ರಚಿಸುವ ವಿಜ್ಞಾನವನ್ನು ಏನಂತ ಕರಿತೀವಿ ಅಂದರೆ ಕಾರ್ಟೋಗ್ರಫಿ ಅಂತೇಳಿ ಕರೀತಾರೆ ಅಂತ ನೋಡ್ರಿ ನೆಕ್ಸ್ಟ್ ಅದೇ ರೀತಿಯಾಗಿ ಮೊಟ್ಟೆ ಯಾವುದನ್ನು ಒಳ್ಗೊಂಡಿಲ್ಲ ಅಂದರೆ ವಿಟಮಿನ್ ಸಿ ಅಂಶವನ್ನು ಈ ಮೊಟ್ಟೆ ಒಳ್ಗೊಂಡಿರಲ್ಲ ಅದರಂತರೇ ಫ್ರೆಂಡ್ಸ್ ನಲವತ್ತ್ ಪ್ರಶ್ನೆ ಭಾರತದ ಪ್ರಥಮ ಭೂಮಿ ಪ್ರಥಮ ಭೂಮಿಯಿಂದ ಭೂಮಿಗೆ ಪ್ರಯೋಗಿಸಿಲ್ಲ ಅಂತಹ ಕ್ಷಿಪಣಿ ಯಾವುದು ಅಂತಂದರೆ ಪೃಥ್ವಿ ಅಂತಕ್ಕಂಥ ಕ್ಷಿಪಣಿಯನ್ನು ಭೂಮಿಯಿಂದ ಭೂಮಿಗೆ ಪ್ರಯೋಗ ಮಾಡೋಕ್ಕಾಗಿಲ್ಲ ಆಮ್ಲಜನಕವನ್ನು ಕಂಡಿಡಿದಂತಹ ವಿಜ್ಞಾನಿ ಯಾರು ಅಂದರೆ ಜೋಸೆಫ್ ಪ್ರಿಸ್ಟ್ಲೇರವರು ಆಮ್ಲಜನಕವನ್ನು ಕಂಡು ಅದೇ ರೀತಿಯಾಗಿ ದಂತ ವೈದ್ಯರು ಬಳಸ್ತಕ್ಕಂತಹ ಕನ್ನಡಿಯ ಗಾಜು ಯಾವುದು ಅಂತಂದರೆ ನಿಮ್ಮ ಮಸೂರ ಪೀನ ಮಸೂರ ಬೇರೆ ನಿಮ್ಮ ಮಸೂರ ಬೇರೆ ಭಾರತದ ಪ ಪ್ರಥಮ ಗಗನಯಾತ್ರಿ ಯಾರು ಅಂದರೆ ರಾಕೇಶ್ ಶರ್ಮಾರವರು ಹಾಗೆಯೇ ದೇಹದ ಒಳಗಿನ ಭಾಗಗಳನ್ನು ವೀಕ್ಷಿಸಲು ಬಳಸ್ತಕ್ಕಂತಹ ಮಾಪಕ ಯಾವುದು ಅಂದರೆ ಎಂಡೋಸ್ಕೋಪ್ ನಲವತ್ತ ಎಂಟನೇ ಪ್ರಶ್ನೆ ಆಕಾಶದಲ್ಲಿರುವ ಬಣ್ಣ ನೀಲಿ ಆಗಿರೋದಕ್ಕೆ ಕಾರಣ ಏನು ಅಂತಂದರೆ ಅಲ್ಲಿ ಬೆಳಕಿನ ಚದುರುವಿಕೆಯ ಒಂದು ಕಾರಣದಿಂದ ಆಕಾಶದಲ್ಲಿರ್ತಕ್ಕಂಥ ಬಣ್ಣ ನೀಲಿಯಾಗಿ ನಮಗೆ ಗೋಚರ ಆಗುತ್ತೆ ವಾತಾವರಣ ತೇವಾಂಶವನ್ನು ಅಳೆಯಲು ಬಳಸ್ತಕ್ಕಂಥ ಮಾಪಕ ಯಾವುದು ಅಂದರೆ ಹೈಗ್ರೋಮೀಟರನ್ನು ಬಳಸಲಾಗುತ್ತೆ ಹಾಗೆಯೇ ವಿದ್ಯುತ್ ಪ್ರವಾಹವನ್ನು ಅಳೆಯೋದಕ್ಕೆ ಬಳಸ್ತಕ್ಕಂತಹ ಒಂದು ಉಪಕರಣ ಯಾವುದಂದರೆ ಅಮ್ಮೀಟರನ್ನು ವಿದ್ಯುತ್ ಪ್ರವಾಹವನ್ನು ಅಳೆಯೋದಕ್ಕೆ ಬಳಸ್ತಾರೆ ಹಾಗಿದ್ರೆ ಫ್ರೆಂಡ್ಸ್ ಇಲ್ಲಿವರೆಗೂ ಐವತ್ತು ಪ್ರಶ್ನೆಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್